ಇಲ್ಲಿ ಆರು ಜನ ಮಕ್ಕಳು ಹೋಗಿದ್ದಾರೆ. ಆರು ಜನ ಮಕ್ಕಳೇನಾದರೂ ಗಂಡು ಮಕ್ಕಳು ನಾಲ್ಕಾದರೆ ಹೆಣ್ಮಕ್ಕಳು ಇಬ್ಬರಿದ್ರು. ಅವರು ಆರು ಜನ ಅಂಗಡಿಗೆ ಹೋಗಿ ಆಟಿಕೆಗಳನ್ನು ತಗೋಬೇಕು. ಅವರು ನೋಡಿ ಇಲ್ಲಿ ಆಟಿಕೆಗಳಿವೆ, ಇಷ್ಟೊಂದು ಸಾಲುಗಳಲ್ಲಿ ಇಟ್ಟಿದ್ದಾರೆ ಆಟಿಕೆಗಳು. ಇಲ್ಲಿ ಗೊಂಬೆಗಳು ಹಾರಿವೆ, ಈ ರೀತಿಯಾದ ಗೊಂಬೆಗಳು ಹಾರಿದೆ, ಫ್ಯಾನ್ ಹಾರಿದೆ, ಹಾಗೆ ಚಿತ್ರ ಕೋಳಿಯ ಚಿತ್ರ ಥರ ಇದೆ ನೋಡಿ, ಅದು ಸಹ ಹಾರಿದೆ ಅಲ್ವಾ. ಇಲ್ಲಿ ಗೊಂಬೆಗಳು ಎಷ್ಟು ಎಲ್ಲ ಸಾಲಲ್ಲೂ ಆರಾರಿದೆ, ಎಣಿಸ್ಕೊತಾ ಬರೋದು ಅಲ್ವಾ. ಆರು ಹೇಗೆ ಬರೆಯೋದು ಅಂತ ನಿಮಗೀಗಾಗಲೇ ಗೊತ್ತಿದೆ. ಹಾಗೆ ಮಕ್ಕಳೆಷ್ಟಿವೆ? ಆರು ಮಕ್ಕಳು. ಗೊಂಬೆಗಳು ಎಷ್ಟಿದೆ? ಪ್ರತಿ ಸಾಲಿನಲ್ಲೂ ಆರು ಗೊಂಬೆಗಳಿವೆ. ಇನ್ನು ಫ್ಯಾನ್ಗಳೆಷ್ಟಿವೆ? ಆರು ಫ್ಯಾನ್ಗಳಿವೆ, ಹೌದಾ. ಈಗ ನಾವು ಆರನ್ನು ಕಲಿತ್ವಿ, ಆರನ್ನು ಬರೆಯೋದು ಸಹ ನಾವು ಕಲಿಯಬೇಕು. ಕಲಿಯೋಕ್ಕೆ ಮೊದಲು ಈ ರೀತಿ ಬಾಕ್ಸ್ ಇರುತ್ತೆ, ಬಾಕ್ಸಲ್ಲಿ ನಾವು ಆರು 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 ಅಂತೇಳಿ ತುಂಬಿಸ್ಬೇಕು. ಬರೆಯೋಕ್ಕೆ ಮೊದಲು ಚುಕ್ಕೆಗಳನ್ನು ತುಂಬಿಸಿ ಅಭ್ಯಾಸ ಮಾಡಿಕೊಂಡು ಅದೇ ಅಳತೆಯಲ್ಲಿ ಅದೇ ರೀತಿಯಲ್ಲಿ ನೀವು ಆರನ್ನು ಬರಿಬೇಕು, ಹೌದಾ. ಹಾಗೆ ಮುಂದಿನ ಚಿತ್ರಕ್ಕೆ ಹೋಗೋಣ. ಇದು ಸಂಖ್ಯೆಯನ್ನು ಓದಬೇಕು ಇಲ್ಲೂ ಸಹ ನಾವು. ಇಲ್ಲಿ ಎಷ್ಟಿರ್ಬೋದು? ಏಳು, ಹೌದಾ. ಏಳು ಇದೆ ನೋಡಿ ಇಲ್ಲಿ ಕುದುರೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದೇ ರೀತಿಯ ಚಿತ್ರದ ಏಳು ಕುದುರೆಗಳಿವೆ. ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲೋಟಗಳಿವೆ. ಇಲ್ಲಿ ಏಳು ಮಡಕೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಡಕೆಗಳಿವೆ. ಇಲ್ಲಿ ಏಳು ಉಜ್ಜಿಗಳಿವೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಉಜ್ಜಿಗಳಿವೆ ನೋಡಿ. ಉಜ್ಜಿಗಳು ಎಷ್ಟಿವೆ? ಏಳು ಅಲ್ವಾ. ಕುಂಡಗಳು ಎಷ್ಟಿವೆ ಅಂದರೆ ಮಡಕೆ ಆಗ್ಬೋದು, ಕುಂಡ ಆಗ್ಬೋದು. ಇಲ್ಲಿ ಕುಂಡ ಅಂತ ಕೊಟ್ಟಿದ್ದಾರೆ, ಕುಂಡಗಳು ಏಳು. ಹಾಗೆ ಮಡಕೆಗಳು ಎಷ್ಟು? ಏಳು. ಇದನ್ನು ಕುಂಡ ಮಾಡಿದ್ರು ಅವರು, ಇದನ್ನು ಮಡಕೆ ಮಾಡಿದ್ರು, ಇದನ್ನು ಊಜಿ, ಇದು ಕುದುರೆ. ಒಟ್ಟು ಎಷ್ಟಿವೆ? ಏಳು. ಎಣಿಸ್ಕೊಂಡಿದ್ದಕ್ಕೆ ನಮ್ಗೆ ಅದು ಎಷ್ಟಿದೆ ಅಂತ ಗೊತ್ತಾಯಿತು. ಆ ಏಳನ್ನು ಬರಿಬೇಕು ಅಂದರೆ ನಾವು ಈ ರೀತಿ ಅಭ್ಯಾಸವನ್ನು ಮಾಡಿಕೊಂಡು ಬರಿಬೇಕು. ಈಗ ನಾವು ಕಲಿತಂಥ ಅಕ್ಷರ ಯಾವುದು? ಏಳು. ಎ ಲಾಕೊಂಬು ಲೋ ಏಳು, ಏಳು ಏಳು ಹಾಕೊಂಬಳು ಏಳು. ಇದು ಅಕ್ಷರ ಪದ, ಇದು ಸಂಖ್ಯೆ, ಹೌದಾ. ಇನ್ನು ನೆಕ್ಸ್ಟು ಎಂಟನ್ನು ಗುರುತಿಸ್ಬೇಕು. ಏಳರ ನಂತರ ಬರುವಂಥ ಸಂಖ್ಯೆ ಯಾವುದು? ಎಂಟು. ಈಗ ನಾವು ಎಂಟನ್ನು ಗುರುತಿಸ್ಕೋಬೇಕು ನೋಡಿ. ಇಲ್ಲಿ ನಾಲ್ಕು ಜನ ಮಕ್ಕಳು ಕೂತಿದ್ದಾರೆ, ಹೆಣ್ಣು ಮಕ್ಕಳು. ಇಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಕೂತಿದ್ದಾರೆ. ನಾಲ್ಕು ತಟ್ಟೆಗಳಿವೆ ಈ ಭಾಗದಲ್ಲಿ, ನಾಲ್ಕು ತಟ್ಟೆಗಳಿವೆ. ನಾಲ್ಕು ಲೋಟಗಳಿವೆ ಈ ಭಾಗದಲ್ಲಿ, ನಾಲ್ಕು ಲೋಟಗಳಿವೆ. ನಾಲ್ಕು ನಾಲ್ಕು ಎಷ್ಟು? ಎಂಟು. ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಕೆಟ್ಗಳಿವೆ, ಎಂಟು ಬಕೆಟ್ಗಳಿವೆ. ಹಾಗಾದರೆ ಎಂಟನ್ನು ಬರೆಯೋದು ಹೇಗೆ? ನಾನು ಹಾಗಲೇ ಹೇಳಿದೆ, ಸೊನ್ನೆ ಹಾಕಿ ಬರಿಬೇಡಿ, ಈ ರೀತಿ ಎಸ್ ಅಂತ ಬರೆದು ಆಮೇಲೆ ಈಗ ತಗೊಳ್ಳಿ ಅಂತ. ಎಂಟು ಮಕ್ಕಳಿದ್ದಾರೆ, ಎಂಟು ತಟ್ಟೆಗಳಿವೆ, ಎಂಟು ಬಕೆಟ್ಗಳಿವೆ. ಎಂಟನ್ನು ಬರೆಯೋದು ಈ ರೀತಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಂತರ ಈ ಬಾಕ್ಸನ್ನು ತುಂಬಿ. ಇನ್ನು ಕೊನೆಯದಾಗಿ ಉಳಿದಿರೋದು ಒಂಬತ್ತು ಅಲ್ವಾ. ಇವತ್ತು ನಾವು ಕಲಿತಿದ್ದೆಷ್ಟು? ಆರು ಏಳು ಎಂಟು ಒಂಬತ್ತು. ಹತ್ತಕ್ಕಿನ್ನು ಹೋಗಿಲ್ಲ ಅಲ್ವಾ. ಈಗ ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒಂಬತ್ತು ನೋಡಿ, ಇಲ್ಲಿ ಒಂದು ತರಗತಿಯ ಚಿತ್ರ ಇದು. ಇಲ್ಲಿ ಟೀಚರ್ ಇದ್ದಾರೆ, ಶಿಕ್ಷಕರಿದ್ದಾರೆ. ಅವರು ಒಂಬತ್ತು ಅದರ ಬಗ್ಗೆ ಪರಿಚಯವನ್ನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಒಂಬತ್ತು ಸಂಖ್ಯೆಗಳನ್ನು ಬರೆದಿದ್ದಾರೆ, ಸೊನ್ನೆ ಸೊನ್ನೆ ಹಾಕಿ ಒಂಬತ್ತು ಸೊನ್ನೆಗಳನ್ನು ಬಂದಿದ್ದಾರೆ. ಚಾರ್ಟ್ಗಳು ಇವೆ ಇಲ್ಲಿ, ಬಾಲ್ ಇದೆ ಒಂಬತ್ತು, ಸ್ಟಾರ್ ಇದೆ ಒಂಬತ್ತು, ಹಣ್ಣುಗಳಲ್ಲಿ ಒಂಬತ್ತು ಏನಿದೆ, ಮ್ಯಾಂಗೋ ಹಣ್ಣುಗಳಿವೆ. ಒಂದೊಂದು ಸಾಲಿನಲ್ಲೂ ಸಹ ಮೂರು ಡೆಸ್ಕ್ ಇವೆ, ಬೆಂಚಸ್ ಇವೆ. ಒಂದೊಂದು ಸಾಲಿನಲ್ಲೂ ಸಹ ಮೂರು ಮೂರು ಮಕ್ಕಳು ಕೂತಿದ್ದಾರೆ. ಅವನು ಎಣಿಕೆ ಮಾಡೋಣ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿ. ಇಲ್ಲೂ ಒಂಬತ್ತು, ಇಲ್ಲೂ ಒಂಬತ್ತು, ಇಲ್ಲೂ ಒಂಬತ್ತು. ಬೋರ್ಡಿನ ಮೇಲೂ ಸಹ ಒಂಬತ್ತು ಚಿತ್ರಗಳು ಇವೆ. ಹಾಗೆ ಒಂದೊಂದು ಸಾಲಿನಲ್ಲಿ ಕುಳಿತ ಮಕ್ಕಳು ಸಹ ಮೂರು ಮೂರು ಮೂರು, ಒಟ್ಟು ಆರು, ಮೂರು ಮೂರಲ್ಲ ಒಂಬತ್ತು ಅಂತಲೂ ಹೇಳ್ತೀವಿ. ಹಾಗೆ ಕೂಡಿಸ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಒಂಬತ್ತನ್ನು ಹೇಗೆ ಬರೆಯೋದು? ಒಂದು ಸೊನ್ನೆಯನ್ನು ಹಾಕಿ ಅಡ್ಡವಾಗಿ ಒಂದು ಲೈನನ್ನು ಹೇಳಿದ್ರೆ ಒಂಬತ್ತಾಗುತ್ತೆ. ಓ ಸೊನ್ನೆ ಬಾ ತಗೊಂಬತ್ತು ತಾವತ್ತು ಒಂಬತ್ತು, ಹೌದಾ. ಚೆಂಡುಗಳು ಎಷ್ಟಿವೆ? ಒಂಬತ್ತು. ನಕ್ಷತ್ರಗಳು ಎಷ್ಟಿವೆ? ಸ್ಟಾರ್ಸ್ ಎಷ್ಟಿವೆ? ಒಂಬತ್ತು. ಹಾಗೆ ಮಾವಿನ ಹಣ್ಣುಗಳು ಎಷ್ಟಿವೆ?
ಒಂಬತ್ತು ಹೌದಾ, ಚೆಂಡು ನಕ್ಷತ್ರಗಳು ಮಾವಿನ ಹಣ್ಣುಗಳು ಒಂಬತ್ತು. ಇದನ್ನು ಬರಿಬೇಕಾದ್ರೆ ನಾವು ಮತ್ತೇನು ಮಾಡಬೇಕು, ಸೊನ್ನೆಯನ್ನು ಹಾಕಿ ಪಕ್ಕದಲ್ಲಿ ಒಂದು ಗೆರೆಯನ್ನು ಹೇಳಿದ್ರೆ ಒಂಬತ್ತಾಗುತ್ತೆ. ಆ ರೀತಿ ಅಭ್ಯಾಸ ಮಾಡಿಕೊಂಡು ಚುಕ್ಕೆ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಂಡು ಎಷ್ಟು ಸಾಲುಗಳನ್ನು ತುಂಬಿದ್ರೆ ನಮಗೆ ಒಂಬತ್ತು ಅನ್ನೋ ಸಂಖ್ಯೆ ಸುಲಭವಾಗಿ ಬರುತ್ತೆ. ಇದು ನಾವು ಕಲ್ತಿದ್ದು ಯಾವುದ್ಯಾವುದು, ಆರು ಏಳು ಎಂಟು ಒಂಬತ್ತು ಸಂಖ್ಯೆಗಳನ್ನು ಕಲ್ತ್ಕೊಂಡ್ವಿ ಹೌದಾ. ಈಗ ನೋಡಿ ಅದೇ ಚಿತ್ರವನ್ನು ಮಾಡಿದ್ದಾರೆ. ಈ ಚಿತ್ರದಲ್ಲಿ ಏನೇನು ಇವೆ, ಎಷ್ಟೆಷ್ಟು ಇವೆ, ಎಣಿಸಿ ಏಳುವು ಅಂತ ಇದೆ ನೋಡಿ. ಯಾವ್ಯಾವ ಎಷ್ಟೆಷ್ಟಿದೆ, ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಹೇಳಬೇಕು ಹೌದಾ. ನೋಡಿ, ಮರ ಎಷ್ಟಿದೆ, ಒಂದು. ಮರ ಎಷ್ಟಿದೆ, ಒಂದು. ಹಕ್ಕಿಗಳು ಎಷ್ಟಿದೆ, ಎರಡು. ಮಂಗಗಳು ಎಷ್ಟಿವೆ, ಮೂರು ಹೌದಾ. ಹಾಗೆ ಮರಗಳು ಎಷ್ಟಿವೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು, ಇದು ಒಂದು ಸೇರಿಸ್ಕೊಂಡ್ರೆ ಏಳು ಮರಗಳಾಯಿತು ಹೌದಾ. ಹಾಗೆ ಒಂದು ಎರಡು ಮೂರು ನಾಲ್ಕು ಐದು. ಹಸುಗಳು ಎಷ್ಟಿವೆ, ಐದು. ಹಾಗೆ ಇಲ್ಲಿ ಕಪ್ಪೆಗಳು ಎಷ್ಟಿವೆ, ಅಲ್ಲಿ ಅಳಿಲುಗಳು ಮೂರು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಾತುಕೋಳಿಗಳು ಇವೆ. ಇಲ್ಲಿ ಒಂದಿದೆ ನೋಡಿ, ಏನು ಮೊಲ, ಒಂದೇ ಒಂದಿದೆ, ಒಂದೇ ಒಂದು ಮೊಲ. ದೊಡ್ಡ ಮರ ಒಂದಾದರೆ ಚಿಕ್ಕ ಮರಗಳು ಆರು, ಆದರೆ ಏಳು ಅಂತಲೇ ತಗೋಬೋದು ನಾವು. ಹಾಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ರಾಣಿಗಳು ಇವೆ. ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೂಗಳು ಇವೆ. ಈ ರೀತಿ ಈ ಚಿತ್ರದಲ್ಲಿ ನಮಗೆ ಏನು ಗೊತ್ತಾಗುತ್ತೆ, ಒಂದರಿಂದ ಒಂಬತ್ತರ ತನಕ ಮೊದಲನೇ ಪಾಠ ಒಂದರಿಂದ ಐದು ಕಲ್ತ್ಕೊಂಡ್ವಿ. ನಂತರ ಮುಂದುವರೆದ ಪಾಠದಲ್ಲಿ ಆರು ಏಳು ಎಂಟು ಒಂಬತ್ತರವರೆಗೆ ಕಲ್ತ್ಕೊಂಡ್ವಿ. ಅದಷ್ಟು ಪೂರ್ತಿ ಒಂದರಿಂದ ಒಂಬತ್ತು ಈ ಚಿತ್ರದಲ್ಲಿ ನಾವು ಎಣಿಸಿ ಹೇಳ್ಬೋದು ಅಲ್ವಾ. ಒಂದು ಮೊಲ, ಎರಡು ಹಕ್ಕಿಗಳು ಹೌದಾ, ಮೂರು ಮಂಗಗಳು ಹೌದಾನೆ ನೋಡಿ, ಇಲ್ಲಿ ಹೂಗಳು ಎಂಟು, ಬಾತುಕೋಳಿಗಳು ಒಂಬತ್ತು, ಇದು ಆರು ಹೌದಾನೆ. ಎಷ್ಟೊಂದು ನೋಡಿ, ಇಲ್ಲೊಂದು ಮಂಗ ಇದೆ ಕಾಣಿಸೇ ಇಲ್ಲ ನೋಡಿ, ಒಂದೆರಡು ಮೂರು ನಾಲ್ಕು ಮಂಗಗಳು. ನಾವು ಮೂರು ಮಂಗ ಅಂತ ಇಲ್ಲಿ ಮಾತ್ರ ನೋಡಿದ್ವಿ, ಮೇಲೊಂದು ಮಂಗ ಇದೆ, ನಾಲ್ಕು ಮಂಗಗಳು. ಈ ರೀತಿ ನಾವು ಒಂದರಿಂದ ಒಂಬತ್ತರ ತನಕ ಅಂಕೆನ ಕಲ್ತ್ಕೊಂಡ್ವಿ ಹೌದಾ. ಅರ್ಥ ಆಯ್ತಾ ಮಕ್ಕಳ, ಒಂದರಿಂದ ಒಂಬತ್ತು ಹೇಗೆ ಬರೆಯೋದು ಅಂತ. ಈಗ ನಾನು ಒಂದ್ಸಲ ಬರ ತೋರಿಸ್ತೀನಿ, ನಂತರ ನೀವು ಮಾಡೋಣ. ಮೊದಲನೇನಾಗಿ ನಾವೇನು ಕಲ್ತ್ಕೊಂಡ್ವಿ ಹೇಳಿ, ಒಂದು ಕಾಣಿಸ್ತಾ ಇದೆಯಾ, ಒಂದು ನೋಡಿ, ಒಂದು ಏನು ಕಲ್ತ್ವಿ, ಒಂದು. ಇದಕ್ಕೆ ಬೋರ್ಡ್ ಸಹಾಯ ಬೇಕು. ಈಗ ನಮ್ಮಲ್ಲಿ ಬೋರ್ಡ್ ಇಲ್ಲದೆ ಇರೋದ್ರಿಂದ ಹಳೆಯನ್ನೇ ಬೋರ್ಡ್ ಮಾಡ್ಕೊಳ್ಳೋಣ. ಒಂದು ಬರುದ್ವಾ, ಹಾಗೆ ಎರಡು ಏನಿದೇಳಿ, ಎರಡು. ನಂತರ ಬರೆಯುವಂಥ ಸಂಖ್ಯೆ ಮೂರು, ನಂತರ ನಾಲ್ಕು, ಮತ್ತೆ ಐದು ಹೌದಾ. ನೋಡಿ ಒಂದು ಅಕ್ಷರದಲ್ಲಿ ಹೇಗೆ ಬರೆಯೋದು, ಒಂದು ಎ ರ ಡ ಕೊಂಬು ಟು, ಎರಡು ಮ ಕೊಂಬಿಳೆ ಮೂ ರ ಕೊಂಬು ರು, ಮೂರು ಕಾಣಿಸ್ತಾ ಇದೆಯಾ ಮಕ್ಕಳ, ನಕಿಳಿನ ಲಕೊಂಬುಲು ಕಾವತ್ತು ನಾಲ್ಕು, ಐ ದು ದ ಕೊಂಬು ದು, ಇದಿಷ್ಟು ಐದು. ಇನ್ನು ನೆಕ್ಸ್ಟು ಆರು, ಆರಿಗೆ ಇಲ್ಲಿ ಬರೆದಿದ್ದೀನಿ ನೋಡಿ, ಆರು ಏಳು ಎಂಟು ಒಂಬತ್ತು. ಆರನ್ನ ಅಕ್ಷರದಲ್ಲಿ ಹೇಗೆ ಬರೆಯೋದು, ಆರು ಹೌದಾ. ಆರು ಏ ಲಕೊಂಬು ಡು, ಏಳು ಎ ಸೊನ್ನೆ ಡಕೊಂಬು ಟು, ಎಂಟು ಓ ಸೊನ್ನೆ ಬಾ ತಕೊಂಬು ಟು. ಹೀಗೂ ಬರಿಬೋದು, ಹೀಗೂ ಬರೆದ್ರೂ ತಪ್ಪಿಲ್ಲ. ಒಂಬತ್ತು ಒಂಬತ್ತು ಅಂತಲೂ ಹೇಳ್ತೀವಿ, ಒಂಬತ್ತು ಅಂತಲೂ ಹೇಳ್ತೀವಿ. ಈಗ ನೋಡಿ ನೋಡಿ, ಒಂದು ಕಾಣ್ತಾ ಇದೆಯಾ, ಎರಡು ಮೂರು ನಾಲ್ಕು ಐದು, ಆರು
ಏಳು ಎಂಟು ಒಂಬತ್ತು ಒಂಬತ್ತು ಈ ರೀತಿ ಇಷ್ಟು ಸಂಖ್ಯೆಗಳನ್ನು ನಾವು ಕಲ್ತ್ಕೊಂಡ್ವಿ ಮತ್ತು ಅದಕ್ಕೆ ಬೇಕಾದಂಥ ಚಿತ್ರವನ್ನು ಸಹ ನಾವು ಗಮನಿಸಿದ್ವಿ ಎಣಿಕೆ ಮಾಡೋದಕ್ಕೂ ಬಂತೀಗ ಬರೀಲಿಕ್ಕೂ ಬಂತು ಆಯಿತಾ ಈಗ ಅದರದೇ ಒಂದು ಹಾಡಿದೆ ನಿಮ್ಮ ಪುಸ್ತಕದಲ್ಲಿ 51ನೇ ಪುಟದಲ್ಲಿ ಆ ಹಾಡಿದೆ ಹಾಡನ್ನ ನಾವು ಎಣಿಸ್ಕೊಂತ ಆಟ ಆಡೋಣ ಅಲ್ವಾ ಒಂದು 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 ಹೇಳಿ ಹೇಳಿ ಮಕ್ಕಳ ಇಲ್ಲಿದೆ ನೋಡಿ ನಿಮ್ಮ ಪುಸ್ತಕದಲ್ಲೇ ಇದೆ ಇಲ್ಲಿ ಅಲ್ವಾ ನಾನು ಹಾಗೆ ಹೇಳ್ತೀನಿ ನೀವು ಗಮನಿಸಿ ಒಂದು 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 ಸೇಬು ತಂದು ಒಂದು 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 ಸೇಬು ತಂದು ಇಟ್ಟಳು ನಮ್ಮ ತಂದು ಇಟ್ಟಳು ನಮ್ಮ ಚೆಂದು ಎರಡು 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 ಸೇಬು ತಂದು ಎರಡು 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 ಸೇಬು ತಂದು ಹಂಚಿದಳಮ್ಮ ಸಿಂಧು ಹಂಚಿದಳಮ್ಮ ಸಿಂಧು ಮೂರು 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 ಒಟ್ಟು ಮೂರು ಸೇಬು ಮೂರು 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 ಒಟ್ಟು ಮೂರು ಸೇಬು ಹಿಡಿದನು ನಮ್ಮ ಬಾಬು ಹಿಡಿದನು ನಮ್ಮ ಬಾಬು ನಾಲ್ಕು 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 ಬುಟ್ಟಿಯಲ್ಲಿ ಸೇಬು ನಾಲ್ಕು 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 ಬುಟ್ಟಿಯಲ್ಲಿ ಸೇಬು ನಾಲ್ಕು ಹಂಚಲು ಇಷ್ಟು ಸಾಕು ಹಂಚಲು ಇಷ್ಟು ಸಾಕು ಐದು 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 ತಂದು ಸೇಬು ಐದು 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 ತಂದು ಸೇಬು ಐದು ಬುಟ್ಟಿಯಲ್ಲಿಟ್ಟ ಸೈಯದ್ದು ಬುಟ್ಟಿಯಲ್ಲಿಟ್ಟ ಸೈಯದ್ದು ಆರು 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 ಚಿಲದಿ ಸೇಬು ಆರು 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 ಚಿಲದಿ ಸೇಬು ಆರು ನೋಡಿದ ನಮ್ಮ ಚಂದ್ರು ನೋಡಿದ ನಮ್ಮ ಚಂದ್ರು ನೋಡಿದ ನಮ್ಮ ಚಂದ್ರು ಏಳು 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 ಕೊಂಡ ಸೇಬು ಏಳು 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 ಕೊಂಡ ಸೇಬು ಹೇಳು ಮಾಡದೆ ಇಟ್ಟಳು ಹೋಳು ಮಾಡದೆ ಇಟ್ಟಳು ಹೋಳು ಎಂಟು 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 ಸೇಬಿನ ಗಂಟು ಎಂಟು 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 ಸೇಬಿನ ಗಂಟು ಹೊತ್ತು ತಂದನು ಪಿಂಟು ಹೊತ್ತು ತಂದನು ಪಿಂಟು ಹೊತ್ತು ತಂದನು ಪಿಂಟು ಒಂಬತ್ತು 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 ಬಣ್ಣದ ಸೇಬು ಒಂಬತ್ತು 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 ಬಣ್ಣದ ಸೇಬು ಒಂಬತ್ತು ತಿನ್ನಲು ಬಹಳ ಗಮ್ಮತ್ತು ತಿನ್ನಲು ಬಹಳ ಗಮ್ಮತ್ತು ತಿನ್ನಲು ಬಹಳ ಗಮ್ಮತ್ತು ಚೆನ್ನಾಯ್ತ ಮಕ್ಕಳ ಈಗ ನಾನು ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆಯನ್ನು ಪೂರ್ತಿ ಮಾಡಾಯಿತು ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಸಹ ನೀವು ಕೇಳಾಯಿತು ಈಗ ಮುಂದಿನಂತೂ ನಾವು ಅಭ್ಯಾಸಕ್ಕೆ ಹೋಗೋಣ ಆಯ್ತಲ್ಲ ಈಗ ನೋಡಿ ಇಲ್ಲಿ ತೋರಣ ಇದೆ ಸಂಖ್ಯೆ ಕ್ರಮವಾಗಿ ಬರೆಯೋದನ್ನು ಹೇಳ್ಕೊಟ್ಟಿದ್ದಾರೆ ಈಗ ನಿಮಗಾಗಲೇ ಬರುತ್ತಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗೆ ಇಲ್ಲೂ ಅಷ್ಟೇ ಗಾಳಿಪಟ ನೋಡಿ ಗಾಳಿಪಟ ಹಾರಕ್ಕೆ ಒಂಬತ್ತು ಟೋರ್ಗು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಗಿದೆ ಈಗ ಆನೆ ಬಂದಿದೆ ಇಲ್ಲಿ ಆನೆ ಮೆಟ್ಟಿಲನ್ನು ಹತ್ತಬೇಕು ಒಂದನೇ ಮೆಟ್ಟಿಲು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಅಂದರೆ ಇಲ್ಲಿ ಒಟ್ಟು ಒಂಬತ್ತು ಏನಿದೆ ಬಾಕ್ಸ್ಗಳಿವೆ ಹಾಗೆ ಒಂದನೇ ಮೆಟ್ಟಿಲು ಎರಡನೇ ಮೆಟ್ಟಿಲು ಹಾಗೆ ಈ ಕಡೆಯಿಂದ ನಾವು ಎಣಿಕೆ ಮಾಡಿದ್ರು ಒಂಬತ್ತು ಈ ಕಡೆಯಿಂದ ಎಣಿಕೆ ಮಾಡಿದ್ರು ಎಂಟು ಈ ಕಡೆಯಿಂದ ಏಳು ಈ ಕಡೆಯಿಂದ ನೋಡು ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಕ್ಸು ಒಂದು ಎರಡು ಮೂರು ನಾಲ್ಕು ಐದು ಬಾಕ್ಸು ಹೀಗೆ ಒಂದು ಎರಡು ಮೂರು ನಾಲ್ಕು ಒಂದೆರಡು ಮೂರು ಒಂದೆರಡು ಒಂದು ನೋಡಿ ಇಲ್ಲಿ ಒಂದು ಬಾಕ್ಸ್ ಇದೆ ಒಂದು ಬಾಕ್ಸಿನ ಪಕ್ಕ ಇನ್ನೂ ಎರಡು ಬಾಕ್ಸನ್ನು ಸೇರಿಸಿದ್ರೆ ಎರಡು ಬಾಕ್ಸ್ ಆಯಿತು ಮೂರು ಬಾಕ್ಸು ಅಂದರೆ ಮೂರು ಚೌಕ ನಾಲ್ಕು ಚೌಕ ಐದು ಚೌಕ ಆರು ಚೌಕ ಏಳು ಚೌಕ ಎಂಟು ಚೌಕ ಒಂಬತ್ತು ಚೌಕ ಒಂದನೇ ಮೆಟ್ಟಲು ಎರಡನೇ ಮೆಟ್ಟಲು ಮೂರನೇ ಮೆಟ್ಟಲು ನಾಲ್ಕನೇ ಮೆಟ್ಟಿಲು ಐದನೇ ಮೆಟ್ಟಿಲು ಆರನೇ ಮೆಟ್ಟಿಲು ಏಳನೇ ಮೆಟ್ಟಿಲು ಎಂಟನೇ ಒಂಬತ್ತನೇ
ಮೆಟ್ಲು ಇದನ್ನ ನಾವು ಸಂಖ್ಯೆನೂ ಕಲ್ತಂಗೆ ಆಯಿತು ಒಂದೊಂದು ಬಾಕ್ಸ್ ಅನ್ನು ನಾವು ಎಣಿಕೆ ಮಾಡಿದಂಗೆ ಆಯಿತು ಇದರಿಂದಲೂ ಸಹ ನಾವು 1 ರಿಂದ 9 ರ ಸಂಖ್ಯೆಗಳನ್ನು ಕಲ್ತ್ವಿ ಹಾಗೆ ಈಗ ನಾವು ಎಣಿಸಬೇಕು ಇಂದಿನ ಪಾಠದಲ್ಲಿ ಎಣಿಸಿದ್ವಲ್ಲ 1 ರಿಂದ 5 ರವರೆಗೂ ಹಾಗೆ ಈಗ 7 ರಿಂದ 9 ರವರೆಗೂ ಎಣಿಸಬೇಕು ನೋಡಿ ಬಾಲು ಈಗಾಗಲೇ ಅವರು ಆಲ್ ಆಪಲ್ ಅನ್ನು 7 ಎಣಿಸಿದ್ದಾರೆ ಇಲಿಗಳು ಎಷ್ಟಿವೆ 1 2 3 4 5 6 ನಾವು 6 ಇಲಿಗಳನ್ನು ಇಲ್ಲಿ ಬರೆಯಬೇಕು ಪೆನ್ನುಗಳು 1 2 3 4 5 ಐದು ಪೆನ್ನುಗಳೇ ಬರೆಯಬೇಕು ಇನ್ನು ಗಂಟೆ 1 2 3 4 5 6 7 8 9 9 ಗಂಟೆಗಳನ್ನು ನಾವಿಲ್ಲಿ ಬರೆಯಬೇಕು ಐಸ್ಕ್ರೀಮ್ಗಳು 1 2 3 4 5 6 7 8 ಐಸ್ಕ್ರೀಮ್ಗಳು ಇಲ್ಲಿವೆ ಹೌದಾ ಇದಿಷ್ಟು ನಾವು ಈಸಿಯಾಗಿ ತುಂಬಿಸಬಹುದು ಇನ್ನು ಇಲ್ಲಿ ಬಿಟ್ಟ ಜಾಗ ಇದೆ ಇಲ್ಲಿ ಒಂದು ಕೆಲವೇ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಕಲ್ತಿರೋದ್ರಿಂದ ಒಂದು ನಂತರ ಬರುವ ಸಂಖ್ಯೆ ಯಾವುದು ಅಂತ ಈಗ ನಮಗೆ ಗೊತ್ತಿದೆ ಯಾವುದು ಹೇಳಿ 2 ಹೇಳಿದ್ರಿ ಅಲ್ವಾ ಎರಡಾದ್ಮೇಲೆ ಯಾವುದು ಮೂರು ಮೂರಾದ್ಮೇಲೆ ನಾಲ್ಕು ಅವರೇ ಕೊಟ್ಬಿಟ್ಟಿದ್ದಾರೆ ಅಲ್ವಾ ಆಮೇಲೆ ಐದು ಐದರ ನಂತರದ ಸಂಖ್ಯೆ ಆರು ಆರರ ನಂತರ ಏಳು ಅವರೇ ಕೊಟ್ಟಿದ್ದಾರೆ ಮುಂದಿನ ಸಂಖ್ಯೆ ಎಂಟು ಆದರೆ ಒಂಬತ್ತು ಅಲ್ಲಿ ನಾವು ಕ್ರಮವಾಗಿ ಬರೆದಂಗೆ ಆಯಿತು ಈಗ ನೋಡಿ ಇಲ್ಲೇನೋ ಮೊದಲಿನ ಸಂಖ್ಯೆ ಕೊಟ್ಟರು ಈಗ ಮಧ್ಯದ ಸಂಖ್ಯೆ ಕೊಟ್ಟಿದ್ದಾರೆ ಮೂರು ಕೊಟ್ಬಿಟ್ರು ಅದರಿಂದ ಯಾವುದು ಅದರಿಂದ ಯಾವುದು ನಮ್ಗೆ ಗೊತ್ತಾಗಬೇಕು ಈಗ ಮೂರಿದೆ ಮೂರು ಹಿಂದೆ ಯಾವ್ದು ಬರುತ್ತೆ ಎರಡು ಎರಡಾದಮೇಲೆ ಒಂದು ಇನ್ನು ಒಂದು ಎರಡು ಮೂರು ಆಯಿತು ಮೂರಾದಮೇಲೆ ನಾಲ್ಕು ನಾಲ್ಕಾದಮೇಲೆ ಐದು ಐದಾದಮೇಲೆ ಆರು ಅಲ್ಲೇ ಇದೆ ಮತ್ತು ಏಳಿದೆ ಎಂಟು ಅಲ್ಲೇ ಇದೆ ನಾವು ಒಂಬತ್ತನ್ನು ಹಾಕಿದ್ರೆ ಇದನ್ನು ಕ್ರಮವಾಗಿ ಬರೆದಿದ್ದಂತೆ ಆಯಿತು ನೀವು ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಇದೇ ರೀತಿ ಮಾಡ್ತೀರಲ್ವಾ ನಾನು ಈ ಫೋಟೋನ ಹಾಕ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ ಹೋಮ್ವರ್ಕನ್ನು ಹಾಗೆ ನೀವು ಇದನ್ನು ಬರೀಬೇಕು ಅದಕ್ಕೆ ಮೊದಲೇ ನೀವೇ ಕಲ್ತ್ಕೊಳ್ಳೋದ್ರಿಂದ ನಾನು ಹಾಕೋಕ್ಕೆ ಮೊದಲೇ ನೀವು ಮಾಡಿರ್ತೀರ ಅಂತ ನಂಬಿಕೆ ಸಹ ನನಗೆ ಇದೆ ಇಲ್ಲೂ ಅಷ್ಟೇ ಏನು ಮಾಡಬೇಕು ಎಷ್ಟಿದೆ ಎಂದು ಎಣಿಸಿ ಉದಾಹರಣೆಯಂತೆ ಬರೆ ಎಲ್ಲವನ್ನು ಎಣಿಸ್ಕೊತ ಹೋಗಬೇಕು ಇಲ್ಲಿ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ ನೀವು ಎಷ್ಟಿದೆ ಎಣಿಸ್ಬೇಕು ನೋಡಿ ಇಲಿಗಳನ್ನ ನಾಲ್ಕು ಅವರು ಹೆಣ್ಸು ಹಾಕ್ಬಿಟ್ರು ಹೌದಾ ಇಲ್ಲಿ ಆನೆ ಎಷ್ಟಿದೆಯಪ್ಪ ಹೇಳಿ ನೋಡೋಣ ಎಷ್ಟಪ್ಪ ಒಂದು ಒಂದು ಬರೆಯಕ್ಕೆ ನಿಮಗೆ ಬರಬೇಕು ಹಾಗೆ ಇಲ್ಲಿ ಕುಂಬಳಕಾಯಿ ಇದೆ ಎಷ್ಟಿದೆ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟಿದೆ ಒಂಬತ್ತು ಒಂಬತ್ತು ಹೇಗೆ ಬರೆಯೋದು ಮೊದಲು ಸೊನ್ನೆ ಹಾಕಬೇಕು ನಂತರ ಒಂದು ಗೆರೆಯನ್ನು ಪಕ್ಕ ಕೇಳಿದಾಗ ಒಂಬತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಷ್ಟು ಥರ ಬರೀಬೇಕು ನಂತರ ಹಾಗೆ ಹಿಂದಕ್ಕೆ ಹೋಗಬೇಕು ಎಂಟು ಜಿಂಕೆಗಳು ಎಷ್ಟಿವೆ ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಗೆ ಬರೆಯೋದು ಈಗ ಬಂದು ಹೀಗೆ ಇಲ್ಲಿ ಮೀನು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಳಿಲುಗಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಪಟ ಎಷ್ಟಿದೆ ಐದು ಒಂದು ಎರಡು ಮೂರು ಹಾಗೆ ಒಂದು ಛತ್ರಿ ಒಂದು ಎರಡು ಮೂರು ನಾಲ್ಕು ಛತ್ರಿಗಳು ಇವೆ ಇಲ್ಲಿ ಫ್ಲಾಸ್ಕ್ ಒಂದು ಎರಡು ಮೂರು ನಾಲ್ಕು ಐದು ಫ್ಲಾಸ್ಕ್ಗಳು ಇವೆ ಈಗ ಚಿತ್ರದಲ್ಲಿ ಎಷ್ಟಿದೆ ಅನ್ನೋದನ್ನ ನೀವು ಎಣಿಸಿದ್ರೆ ಎಣಿಸ್ಬಿಟ್ಟು ಅಲ್ಲಿ ಕೊಟ್ಟಂಥ ಒಂದು ವೃತ್ತದಲ್ಲಿ ಒಂದು ಸರ್ಕಲ್ ಇದೆ ವೃತ್ತ ಅಲ್ಲಿ ಉತ್ತರವನ್ನು ನೀವು ಬರೆದ್ರಿ ಅರ್ಥ ಆಯ್ತಾ ಮಕ್ಕಳ ಈಗ ನೆಕ್ಸ್ಟ್ ನಾವು ಮುಂದಿನ ಚಿತ್ರಕ್ಕೆ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಸಂಖ್ಯೆ ಕೊಟ್ಬಿಟ್ರು ಸಂಖ್ಯೆ ಕೊಟ್ಬಿಟ್ಟು ಇಲ್ಲಿ ಚಿತ್ರನೂ ಕೊಟ್ಟರು ಇದೇ ರೀತಿಯ ಚಿತ್ರಗಳನ್ನು ನಾವು ಅಲ್ಲಿ ಮಾಡಬೇಕು ನೋಡಿ ಇಲ್ಲಿ ಎಲೆ ಚಿತ್ರ ಕೊಟ್ಟರು ನಾಲ್ಕು ಅಂತ ಸಂಖ್ಯೆಯನ್ನು ಕೊಟ್ಟರು ಇಲ್ಲಿ ನಾಲ್ಕು ಎಲೆಗಳನ್ನು ಬರೀಬೇಕು ಹಾಗೆ ಅವರೇ ಬರೆದಿದ್ದಾರೆ ಅದರಿಂದ ಅದನ್ನು ಬರೆಯೋದು ಬೇಡ ಅದು ಉದಾಹರಣೆಯಾಗಿ ಅವ್ರು ಕೊಟ್ಟಿದ್ದಾರೆ ಎಕ್ಸಾಂಪಲ್ ನೀವು ಮಕ್ಕಳ ಹೀಗೆ ಮಾಡಿ ಅಂತ ಇನ್ನು ಐದು ತ್ರಿಭುಜ ಕೊಟ್ಟಿದ್ದಾರೆ ನಾವಿಲ್ಲಿ ಎಷ್ಟು ಬರೀಬೇಕು ಬಾಕ್ಸ್ ಎಷ್ಟು ಇದೆ ಅಂತ ತುಂಬಿಸೋಕ್ಕೆ ಹೋಗಬಾರ್ದು ಎಷ್ಟಿದೆ ಐದು ತ್ರಿಭುಜಗಳನ್ನು ಬರೀಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಐದಾಗಿದ ತಕ್ಷಣ ನಿಲ್ಲಿಸ್ಬೇಕು ಪುನಃ ಹೋಗ್ಬಿಟ್ರೆ ಲೆಕ್ಕ ತಪ್ಪಾಗುತ್ತೆ ಇನ್ನು ಮೂರು ಚೌಕಗಳು ಮೂರು ಒಂದು ಎರಡು ಮೂರು ಮೂರು ಚೌಕಗಳನ್ನು ನೀವು ಬರೀಬೇಕು ಆಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಪಿನ್ ಥರ ಕೊಟ್ಟಿದ್ದಾರೆ ಗುಂಡು ಪಿನ್ ಥರ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು
ಮೂರು ನಾಲ್ಕು ಅಂದರೆ ಅಲ್ಲಿ ಯಾವ ಚಿತ್ರವನ್ನು ಕೊಟ್ಟಿದ್ದಾರೆ ಅದೇ ಥರನೇ ನಾವು ಚಿತ್ರ ಮತ್ತು ಸಂಖ್ಯೆ ಯಾವ ಚಿತ್ರ ಇರುತ್ತೆ ಎಷ್ಟು ಸಂಖ್ಯೆ ಇರುತ್ತೆ ಅದನ್ನು ಎಣಿಸ್ಕೋಬೇಕಷ್ಟೇ ಆಯಿತಾ. ಇಲ್ಲಿ ಮರ ಎಷ್ಟು ಕೊಟ್ಟಿದ್ದಾರೆ, ಮರ ಒಂದೇ ಕೊಟ್ಟಿದ್ದಾರೆ ನೋಡಿ. ಈ ಥರ ವಿ ಥರ ಹಾಕ್ಕೊಳ್ಳೋದು, ಮಲಗಿರೋ ವಿ ಥರ, ಹೀಗೆ ಹಾಕಿದ್ರೆ ಒಂದು ಮರ ಆಯಿತು. ಇನ್ನು ಇಲ್ಲಿ ಸ್ಟಾರ್ ಎಷ್ಟು ಕೊಟ್ಟಿದ್ದಾರಪ್ಪ, ಒನ್ ಸ್ಟಾರು. ಹೌದಾ, ಇಷ್ಟಾರ್ ಆಯಿತು ಒಂದು. ನೋಡಿ ಸ್ಟಾರ್ ಬರೆಯೋದು ಹೀಗೆ, ಈಗ ಹಾಕ್ಕೊಳ್ಳೋದು ಮತ್ತೆ ಈಗ ಒಳಗಡೆ ಈಗ ತಗೊಳ್ಳೋದು, ಈಗ ತಗೊಂಡು ಎರಡು ಸ್ಟಾರ್ ಆಯಿತು. ಇನ್ನು ಬಾಲ್ ಎಷ್ಟಿವೆ, ಆರು. ಬಾಲ್ ಬರೆಯೋದು ಸುಲಭ, ಒಂದು ಎರಡು ಮೂರು ನಾಲ್ಕು ಐದು ಆರು, ಮಧ್ಯದಲ್ಲಿ ಲೈನ್ ಹಾಕ್ಬಿಟ್ರೆ ಅದು ಚೆಂಡು ಬಾಲ್ ಆಗುತ್ತೆ. ಇನ್ನು ಇದೇ ಬಾಕ್ಸ್ ಅಂತೇಳಿ ತುಂಬಿಸೋಕೆ ಹೋಗಬೇಡಿ ಆಯಿತಾ. ಇನ್ನು ಬಾಣ ಎಷ್ಟಿದೆ, ಬಾಣ ಒಂಬತ್ತು. ಒಂಬತ್ತಾ, ಎಷ್ಟು ಹೇಳಿ, ಎಂಟು. ಯಾಕೆ ಮಿಸ್ ಸುಳ್ಳು ಹೇಳ್ತಾ ಇದ್ದೀರಾ ಅಂದರೆ ನೋಣ ಅಂತ ಹೇಳಿದೆ. ಎಷ್ಟಿದೆ ಮಕ್ಕಳ, ಒಂಬತ್ತು. ನೋಡಿ ಬಾಣ ಬರೆಯೋದು ಸುಲಭನೇ, ನೀವು ಇಂಗ್ಲೀಷ್ ಅಕ್ಷರ ಎ ಬರೀತಿರಲ್ಲ ಆ ಥರ ಬರೆದ್ರೆ ಆಯಿತು. ನೋಡಿ ಹೀಗೆ ಎ ತ್ರಿಭುಜ ಥರನೂ ಮಾಡ್ಕೋಬೋದು ನೋಡಿ, ಹಿಂಗೆ ಹಾಕ್ಬಿಟ್ಟು ಹೀಗೆ ಮೂರು ನಾಲ್ಕು ಐದು ಆರು ಏಳು ಎಂಟು. ಹೌದಾ, ಏಳೇನಿದೆ, ಒಂದು ಸೊನ್ನೆ, ಎರಡು ಮೂರು ನಾಲ್ಕು ಐದು ಆರು ಏಳು. ಇನ್ನು ಒಂಬತ್ತೇನಿದೆ, ಚುಕ್ಕಿ. ಒಂದು ಚುಕ್ಕಿ, ಎರಡು ಚುಕ್ಕಿ, ಮೂರು ಚುಕ್ಕಿ, ನಾಲ್ಕು ಚುಕ್ಕಿ, ಅಂದರೆ ಒಂದು ವೃತ್ತ ಹಾಕಿ ಅದಕ್ಕೆ ಪೂರ್ತಿ ಬಣ್ಣ ಹಾಕಿರೋ ಥರ, ಐದು ಏಳು ಎಂಟು ಒಂಬತ್ತು. ನೋಡಿ ಇಷ್ಟು ಆಯಿತು, ಇದಿಷ್ಟು ಕಂಪ್ಲೀಟನ್ನು ಮಾಡಿದೆ ಚಿತ್ರಗಳನ್ನು ತುಂಬಿಸೋದು. ಇದನ್ನು ನಾವೇನು ಮಾಡಿದ್ವಿ, ಅಲ್ಲಿರುವ ಸಂಖ್ಯೆಗೆ ಸಮನಾದ ಚಿತ್ರಗಳನ್ನು ನಾವು ಬರಿತಾ ಹೋಗ್ತೀವಿ ಅಲ್ವಾ ಮಕ್ಕಳ. ಈಗ ನೀವೇನು ಮಾಡಬೇಕು ಗೊತ್ತಾ, ಈ ಒಂದು ಚಿತ್ರ ಇದೆ, ಮುಂದಿನ ಪುಟದಲ್ಲಿ ಚುಕ್ಕೆ ಇದೆ, ಚುಕ್ಕಕ್ಕೆ ಅಣುವಾಗಿ ಚುಕ್ಕೆಯನ್ನು ಸೇರಿಸ್ತಾ ಹೋಗಬೇಕು. ಇಲ್ಲಿ ಒಂದು ಎಷ್ಟಿದೆ ಎಲ್ಲಿದೆ ನೋಡಬೇಕು, ಒಂದು ಚುಕ್ಕೆ ಎಲ್ಲಿದೆ ಇಲ್ಲಿದೆ ಒಂದು. ಒಂದರಿಂದ ನೀವೇನು ಮಾಡಬೇಕು, ಎಲ್ಲಿ ಸೇರಿಸ್ತೀರಾ, ಎರಡಕ್ಕೆ ಸೇರಿಸಿ. ಒಂದರಿಂದ ಎರಡಕ್ಕೆ ಸೇರಿಸಿದ್ರೆ ಆಯಿತು, ಎರಡರಿಂದ ಮೂರಕ್ಕೆ ಸೇರಿಸಿ, ಮೂರಿಂದ ನಾಲ್ಕು, ನಾಲ್ಕರಿಂದ ಐದು, ಐದರಿಂದ ನೋಡಿ ಹೀಗೆ ಬನ್ನಿ ಆರು, ಆರರಿಂದ ಏಳು, ಏಳರಿಂದ ಎಂಟನ್ನು ಸೇರಿಸ್ಬೇಕು, ಎಂಟರಿಂದ ಒಂಬತ್ತು. ಇಲ್ಲಿ ಚುಕ್ಕೆಗಳಿದೆ, ಚುಕ್ಕೆ ಚುಕ್ಕೆ ಒಂಬತ್ತರಿಂದ ಹತ್ತಕ್ಕೆ ಸೇರಿಸಿದ್ರೆ ನಮಗೆ ಇಲ್ಲೊಂದು ಚಿತ್ರ ರೆಡಿ ಆಯಿತು. ಅದು ಯಾವ ಚಿತ್ರ, ಮೀನಿನ ಚಿತ್ರ ಅಲ್ಲ. ಬೇಕಾದ್ರೆ ಆಮೇಲೆ ಬಣ್ಣ ಗಿಣ್ಣ ಹಾಕ್ಬೋದು, ಬೇಕು ಅಂದರೆ ನಮಗೆ ಇಲ್ಲಿ ಬಣ್ಣದ ಅವಶ್ಯಕತೆ ಇಲ್ಲ. ಸಂಖ್ಯೆಯನ್ನು ಕಲ್ತ್ಕೊಂಡಿದ್ದು ಒಂದರಿಂದ ಎರಡು, ಎರಡರಿಂದ ಮೂರು, ಮೂರರಿಂದ ನಾಲ್ಕು, ನಾಲ್ಕರಿಂದ ಐದು, ಐದರಿಂದ ಆರು, ಆರರಿಂದ ಏಳು, ಏಳರಿಂದ ಎಂಟು, ಎಂಟರಿಂದ ಒಂಬತ್ತು. ಈ ರೀತಿ ನಾವು ಹಾಕ್ಕೊಂಡು ಹೋದಾಗ ಅಲ್ಲಿ ನಮಗೆ ಒಂದು ಮೀನಿನ ಚಿತ್ರ ಕಾಣಿಸ್ತು. ಇಲ್ಲೂ ಅಷ್ಟೆ, ಇಲ್ಲಿ ಒಂದು ಬೋಟ್ ಇದೆ, ಅಲ್ಲೂ ಅಷ್ಟೆ, ಚುಕ್ಕೆಯನ್ನು ಸೇರಿಸ್ಬೇಕು. ಒಂದರಿಂದ ಎರಡಕ್ಕೆ ಹೋಗೋಣ, ಎರಡರಿಂದ ಮೂರಕ್ಕೆ ಹೋಗೋಣ, ಮೂರರಿಂದ ನಾಲ್ಕು, ನಾಲ್ಕರಿಂದ ಐದು, ಐದರಿಂದ ಆರು, ಆರರಿಂದ ಏಳು, ಏಳರಿಂದ ಎಂಟು, ಎಂಟರಿಂದ ಒಂಬತ್ತು, ಒಂಬತ್ತರಿಂದ ಹತ್ತನ್ನು ಸೇರಿಸಿದ್ರೆ ನಮಗಿಲ್ಲಿ ಒಂದು ಬೋಟಿನ ಚಿತ್ರ ನಮಗೆ ಬಂತು. ಮಾಡ್ತಿರಲ್ವ ಇದನ್ನು ನೀವು ಮನೇಲಿ ಮಾಡಿ. ಈಗ ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಎಣಿಸ್ಕೊಂಡ್ವಿ ಅಲ್ವ ನಾವು, ಇಲ್ಲೂ ಸಹ ನಾವು ಎಣಿಕೆಯನ್ನು ಮಾಡಬೇಕು. ಎಣಿಕೆಯನ್ನು ಮಾಡಿಬಿಟ್ಟು ಏನು ಮಾಡಬೇಕು ಹೇಳಿ ನೋಡೋಣ. ಎಣಿಕೆ ಸಂಖ್ಯೆ ಯಾವ ಗುಂಪಿನಲ್ಲಿ ಹೆಚ್ಚಿದೆ ಗುರುತಿಸು, ಆ ಗುಂಪಿನ ವಸ್ತುಗಳಿಗೆ ಬಣ್ಣ ಹಚ್ಚು. ಹೌದಾ, ಈಗ ನೋಡಿ ಇಲ್ಲಿ ಇಲ್ಲಿ ಆರು ಬಾಲ್ಗಳಿತ್ತು, ಇಲ್ಲಿ ಎಂಟು ಬಾಲ್ಗಳು ಇತ್ತು. ಯಾವ ಗುಂಪಲ್ಲಿ ಹೆಚ್ಚಾಗಿದೆ ಆ ಒಂದು ಚಿತ್ರಕ್ಕೆ ನಾವೇನು ಮಾಡಬೇಕು, ಬಣ್ಣವನ್ನು ಹಚ್ಚಬೇಕು. ಈಗ ನಮ್ಮ ಹತ್ರ ಬಣ್ಣ ಇಲ್ಲ ಅಂತ ಇಟ್ಕೊಳ್ಳಿ, ಪೆನ್ಸಿಲ್ನಲ್ಲೇ ಹಚ್ಬೋದು. ನಿಮ್ಮ ಹತ್ರ ಈಗ ಪೆನ್ಸಿಲ್ ಇದೆ ಅಲ್ವಾ, ಪೆನ್ಸಿಲ್ ಹಚ್ಚಿ, ಬಣ್ಣ ಇದ್ದರೆ ಬಣ್ಣವನ್ನು ಹಚ್ಚಿ. ಇಲ್ಲಿ ನೋಡಿ, ಇಲ್ಲಿ ಎರಡು ಗುಲಾಬಿ ಇದೆ, ಇಲ್ಲಿ ಒಂದೇ ಗುಲಾಬಿ ಇದೆ. ಹಾಗಾದರೆ ಇಲ್ಲಿ ಎಷ್ಟಿದೆ ಗುಲಾಬಿ, ಎರಡು. ಇಲ್ಲಿ ಎಷ್ಟಿದೆ, ಒಂದು. ಯಾವುದಕ್ಕೆ ನಾವು ಬಣ್ಣ ಹಚ್ಚಬೇಕು, ಹೆಚ್ಚಾಗಿರೋ ಗುಲಾಬಿಗೆ ನಾವು ಬಣ್ಣವನ್ನು ಹಚ್ಚಬೇಕು. ಬಣ್ಣದ ಪೆನ್ಸಿಲ್ನಿಂದ ಹಚ್ಚಿ ಚೆನ್ನಾಗಿರುತ್ತೆ. ಕ್ರಯನ್ಸ್ ಇದೆಯಲ್ಲ ನಿಮ್ಮ ಹತ್ರ,
ಅದರಲ್ಲಿ ಹಚ್ಚಿ. ಇಲ್ಲೂ ಅಷ್ಟೇ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೇಬುಗಳಿದೆ. ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೇಬುಗಳಿದೆ. ಎಣಿಸ್ಕೋಬೇಕು ಮೊದಲು, ಆಮೇಲೆ ಯಾವುದು ಹೆಚ್ಚು ಹೆಚ್ಚಿದೆ ಹೆಚ್ಚು ಇದು ಹೆಚ್ಚು, ಈಗ ಇದಕ್ಕೆ ನಾವು ಬಣ್ಣವನ್ನು ಹಚ್ಕೋತಾ ಹೋಗ್ಬೇಕು. ಈ ಒಂಬತ್ತಕ್ಕೆ ಕೆಂಪು, ಸೇಬಿನ ಬಣ್ಣ ಯಾವುದು, ಕೆಂಪು ಬಣ್ಣವನ್ನು ಹಚ್ಚಿ. ನಿಮ್ಮದು ಕ್ರಯಾನ್ಸ್ ಇರುತ್ತೆ ಅದರಲ್ಲಿ ಹಚ್ಚಿ. ಈಗ ಇಲ್ಲಿ ಬನ್ನಿ, ಇಲ್ಲಿ ಯಾವುದು ಕಡಿಮೆ, ಇಲ್ಲಿ ನಾವು ಹೆಚ್ಚಾಗಿರೋದಕ್ಕೆ ಹಚ್ಚಿದ್ವಿ, ಇದು ಕಡಿಮೆ. ನಾನು ನಿಮ್ಗೊಂದು ಹಾಡು ಹೇಳ್ಕೊಟ್ಟಿದ್ದೆ, ನನ್ನ ಹೆಸರು ಒಂದು, ಭೂಮಿಗೆ ಸೂರ್ಯ ಒಂದು, ನನ್ನ ಹಿಂದೆ ಸೊನ್ನೆ, ನನ್ನ ಮುಂದೆ ಎರಡು, ಒಂದಕ್ಕಿಂತ ಸೊನ್ನೆ ಚಿಕ್ಕದು, ಒಂದಕ್ಕಿಂತ ಎರಡು ದೊಡ್ಡದು. ಆ ಹಾಡನ್ನ ಜ್ಞಾಪಕ ಮಾಡ್ಕೊಳ್ಳಿ, ಆಗ ನಿಮಗಿದು ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಐದು ತ್ರಿಭುಜಗಳಿವೆ, ಇದು ಐದು ದೊಡ್ಡದು, ಮೂರು ಚಿಕ್ಕದು. ಹಾಗೆ ಕುಂಬಳಕಾಯಿಲಿ ಮೂರು ಕುಂಬಳಕಾಯಿ ಇದೆ, ಇಲ್ಲಿ ನಾಲ್ಕು. ಈಗ ನಾವು ಕಡಿಮೆ ಇರೋದಕ್ಕೆ ಹಚ್ಚಬೇಕು. ಇಲ್ಲಿ ಮೂರು ಕುಂಬಳಕಾಯಿಗೆ ನೀವು ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರನ್ನು ಹಚ್ಚಿ. ಇನ್ನು ಇಲ್ಲಿ ಬಲ್ಪ್ ಒಂದು ಎರಡು ಮೂರು ನಾಲ್ಕು ಐದು ಬಲ್ಪ್ ಇದೆ, ಇಲ್ಲಿ ಆರು ಬಲ್ಪ್ ಇದೆ. ಅದರಿಂದ ನೀವು ಬಲ್ಪ್ಗೆ ಬೇಕಾದರೆ ಪೆನ್ಸಿಲ್ ಬಣ್ಣನ ಹಚ್ಚಿದ್ರು ನಡೆಯುತ್ತೆ. ಇದು ಚಿಕ್ಕ ಬಲ್ಪ್, ಇದಕ್ಕೂ ಇದಕ್ಕೆ ಎರಡಕ್ಕೂ ಹಚ್ಚಬೇಡಿ, ತಪ್ಪಾಗತ್ತೆ. ನೀವು ಹಚ್ಚಬೇಕಾಗಿರೋದು ಇಲ್ಲಿ ದೊಡ್ಡ ಸಂಖ್ಯೆಗೆ, ಇಲ್ಲಿ ಚಿಕ್ಕ ಸಂಖ್ಯೆಗೆ. ಗೊತ್ತಾಯ್ತಲ್ಲ? ಈಗ ನೋಡಿ, ಐದು ಮೂರು, ಮೂರು ಚಿಕ್ಕದು ಐದು ದೊಡ್ಡದು, ಇಲ್ಲಿ ಮೂರು ಚಿಕ್ಕದು ನಾಲ್ಕು ದೊಡ್ಡದು, ಇಲ್ಲಿ ಐದು ಚಿಕ್ಕದು ಆರು ದೊಡ್ಡದು, ಇದರಲ್ಲಿ ಆರು ಚಿಕ್ಕದು ಎಂಟು ದೊಡ್ಡದು, ಎರಡು ದೊಡ್ಡದು ಒಂದು ಚಿಕ್ಕದು, ಎಂಟು ಚಿಕ್ಕದು ಒಂಬತ್ತು ದೊಡ್ಡದು. ಇಲ್ಲಿ ದೊಡ್ಡದಕ್ಕೆ ಮಾತ್ರ ಹಚ್ಚಬೇಕು, ಯಾವುದಕ್ಕೆ ದೊಡ್ಡದು ಯಾವುದು, ಇದರಲ್ಲಿ ಎಂಟು ದೊಡ್ಡದು ಎರಡು ದೊಡ್ಡದು ಒಂಬತ್ತು ದೊಡ್ಡದು, ಗುರ್ತು ಮಾಡ್ಕೋಬೋದು. ಇಲ್ಲಿ ಚಿಕ್ಕದಕ್ಕೆ ಮೂರು ಚಿಕ್ಕದು, ಮೂರು ಚಿಕ್ಕದು ಐದು ಚಿಕ್ಕದು, ಈ ಮೂರು ಚಿತ್ರಗಳಿಗೆ ಮಾತ್ರ ನೀವು ಬಣ್ಣವನ್ನು ಹಚ್ಚಬೇಕು. ಅರ್ಥ ಆಯ್ತಾ ಮಕ್ಕಳ? ಬಣ್ಣವನ್ನು ಹಚ್ಚಿ ಮಾಡಿ, ಆವಾಗ ನಿಮಗೆ ಸುಲಭವಾಗಿ ಈ ಲೆಕ್ಕಗಳು ಅರ್ಥ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಮತ್ತೆ ಇಲ್ಲೂ ಅಷ್ಟೇ ನೋಡಿ, ಅಕ್ಕಪಕ್ಕದ ಗುಂಪುಗಳನ್ನು ಚೆನ್ನಾಗಿ ಚಿತ್ರಗಳನ್ನು ಬರೆದು ಸಂಖ್ಯೆಯನ್ನು ಬರೆ. ಈಗ ನೀವು ಚಿತ್ರನ ಉದಾಹರಣೆಗೆ ಇಲ್ಲಿ ಮೂರಿದೆ, ಇಲ್ಲಿ ಮೂರಿದೆ, ಇದು ಇದೆ, ಇಲ್ಲಿ ಎಷ್ಟಿದೆ, ಎರಡಿದೆ, ಇಲ್ಲಿ ಒಂದು, ಹೌದಾ? ನೋಡಿ, ಸಮನಾಗುವಂತೆ ಚಿತ್ರವನ್ನು ಬರೆದು. ಇಲ್ಲಿ ಏನಾಯಿತು, ಎರಡೇ ಬಲೂನ್ ಇದೆ, ಇಲ್ಲಿ ಒಂದು ಬಲೂನ್ ಇದೆ. ಇಲ್ಲೂ ನೀವು ಒಂದಿದೆ ಅಂತ ಒಂದು ಹಾಕಬಾರ್ದು, ಇನ್ನೊಂದು ನೀವು ಬಲೂನನ್ನು ಬರೀಬೇಕು, ಬರೆದು ಎರಡು ಸಮ ಮಾಡಬೇಕು. ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಇದೆ ಇಲ್ಲಿ, ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ. ಹಾಗಾದರೆ ಏಳಕ್ಕೆ ನೀವೇನು ಮಾಡಬೇಕು, ಇನ್ನೂ ಒಂದನ್ನು ಸೇರಿಸಿದ್ರೆ ಒಂಬತ್ತಾಗುತ್ತೆ. ನೋಡಿ, ಒಂದೆರಡು ಮೂರು ಐದು ಆಯಿತು, ಇಲ್ಲಿ ಕೆಳಗಡೆ ಇನ್ನೊಂದು ಟಿ ಥರ ಸೇರಿಸಿದ್ರೆ ಒಂಬತ್ತು. ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಏಳು ಇದೆ, ಇಲ್ಲಿ ಮೂರೇ ಇದೆ. ಈಗ ನಾವು ಇದನ್ನು ಏಳು ಮಾಡಬೇಕು. ಏಳು ಮಾಡಬೇಕು ಅಂದರೆ ಇಲ್ಲಿ ಮತ್ತೆ ನಾವೇನು ಮಾಡಬೇಕು, ಇನ್ನೂ ನಾಲ್ಕು ಚಿತ್ರಗಳನ್ನು ಬರೆದಾಗ ಏಳು ಆಗುತ್ತೆ. ಮೂರು ನಾಲ್ಕು ಐದು ಆರು ಏಳು, ಹೌದಾ? ಹಾಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ, ಇಲ್ಲಿ ಸುತ್ತಿರೋದು ಸುರುಳಿಗಳು, ಇಲ್ಲಿ ಮೂರೇ ಇದೆ. ನಾವೇನು ಮಾಡಬೇಕಿನ್ನು, ಆರು ಮಾಡಿ ಸಮ ಮಾಡಬೇಕು. ನೋಡಿ, ಮೂರು ನಾಲ್ಕು ಐದು ಆರು, ಈಗ ಇಲ್ಲೂ ಆರಾಯಿತು, ಇಲ್ಲೂ ಆರಾಯಿತು, ಇಲ್ಲೂ ಏಳು, ಇಲ್ಲೂ ಏಳು, ಇಲ್ಲೂ ಒಂಬತ್ತು, ಇಲ್ಲೂ ಒಂಬತ್ತು, ಇಲ್ಲೂ ಎರಡು, ಇಲ್ಲೂ ಎರಡು, ಈ ರೀತಿ ಸಮನಾಗಿ ಮಾಡಬೇಕು. ಚಿತ್ರವನ್ನು ಬರೆದು ಚಿತ್ರಕ್ಕೆ ಸರಿಯಾದ ಸಂಖ್ಯೆಯನ್ನು ನಾವು ಸಮವಾಗಿ ಮಾಡಬೇಕು. ಇನ್ನಿಲ್ಲಿ ಇದೊಂದು ಪೇಜ್ ನೋಡೋಣ, ಇಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಇದೆ. ಈಗ ಇಲ್ಲಿ ಮೂರು ಐದು, ಯಾವುದಪ್ಪ ದೊಡ್ಡದು, ಐದು ದೊಡ್ಡದು ಅವರೇ ಮಾಡಿದ್ದಾರೆ. ಈಗ ನಾಲ್ಕು ಎರಡು, ಯಾವುದು ದೊಡ್ಡದು, ನಾಲ್ಕಕ್ಕೆ ವೃತ್ತ ಹಾಕೋದು. ಆರು ಒಂಬತ್ತು, ಯಾವುದು ದೊಡ್ಡದು, ಒಂಬತ್ತು ದೊಡ್ಡದು. ಎಂಟು ಏಳರಲ್ಲಿ ಎಂಟು ದೊಡ್ಡದು. ಇವಾಗ ನಿಮ್ಗೆ ಗೊತ್ತಾಗಿದೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ. ಈಗ ಒಂಬತ್ತು ದೊಡ್ಡದು. ಒಂದು ಮೂರರಲ್ಲಿ ಮೂರು ದೊಡ್ಡದು. ಐದು ನಾಲ್ಕರಲ್ಲಿ ಐದು ದೊಡ್ಡದು. ಆರು ಎಂಟರಲ್ಲಿ ಎಂಟು ದೊಡ್ಡದು. ಹಾಗೆ ಇಲ್ಲಿ ಚಿಕ್ಕದು ಮಾಡಬೇಕು. ಹಿಂದಿಂದ ಇದರಲ್ಲಿ ಚಿತ್ರದಲ್ಲಿ ಮಾಡಿದ್ವಿ ನೋಡಿ, ಅದೇ ರೀತಿಯಲ್ಲಿ ಸಂಖ್ಯೆಯಲ್ಲಿ ಇವಾಗ ಚಿಕ್ಕ ಸಂಖ್ಯೆ. ನಾಲ್ಕು ಏಳರಲ್ಲಿ ನಾಲ್ಕು ಚಿಕ್ಕದು. ಎಂಟು ಏಳರಲ್ಲಿ ಏಳು ಚಿಕ್ಕದು. ಮೂರು ಏಳರಲ್ಲಿ ಯಾವುದು ಚಿಕ್ಕದು, ಮೂರು. ಒಂಬತ್ತು ನಾಲ್ಕರಲ್ಲಿ ಯಾವುದು ಚಿಕ್ಕದು, ಇಳಿ ನಾಲ್ಕು. ಎರಡು ಆರರಲ್ಲಿ ಯಾವುದು ಚಿಕ್ಕದು, ಎರಡು.
ಹಾಗೆ ಮೂರು ಒಂದರಲ್ಲಿ ಯಾವುದು ಚಿಕ್ಕದು? ಒಂದು. ಒಂಬತ್ತು ಎಂಟರಲ್ಲಿ ಯಾವುದು ಚಿಕ್ಕದು? ಎಂಟು. ಐದು ಮತ್ತು ಆರರಲ್ಲಿ ಯಾವುದು ಚಿಕ್ಕದು? ಐದು. ಏಳು ಮತ್ತು ನಾಲ್ಕರಲ್ಲಿ ಯಾವುದು ಚಿಕ್ಕದು? ನೋಡಿ ಇಲ್ಲಿ ನಾಲ್ಕು ಏಳು, ಹಂಗೆ ಬಂತು, ಇಲ್ಲಿ ಉಲ್ಟಾ ಬಂತು ಅಷ್ಟೆ. ಸಂಖ್ಯೆ ಎರಡು ಒಂದೇ, ಏಳು ನಾಲ್ಕು, ನಾಲ್ಕು ಚಿಕ್ಕದು. ಮೂರಕ್ಕಿಂತ ಐದು ದೊಡ್ಡದು, ನಾಲ್ಕ ಎರಡಕ್ಕಿಂತ ನಾಲ್ಕು ದೊಡ್ಡದು, ಆರಕ್ಕಿಂತ ಒಂಬತ್ತು ದೊಡ್ಡದು, ಏಳಕ್ಕಿಂತ ಎಂಟು ದೊಡ್ಡದು, ಐದಕ್ಕಿಂತ ಒಂಬತ್ತು ದೊಡ್ಡದು, ಒಂದಕ್ಕಿಂತ ಮೂರು ದೊಡ್ಡದು, ನಾಲ್ಕಕ್ಕಿಂತ ಐದು ದೊಡ್ಡದು, ಆರಕ್ಕಿಂತ ಎಂಟು ದೊಡ್ಡದು, ಏಳಕ್ಕಿಂತ ನಾಲ್ಕು ಚಿಕ್ಕದು, ಎಂಟಕ್ಕಿಂತ ಏಳು ಚಿಕ್ಕದು, ಏಳಕ್ಕಿಂತ ಮೂರು ಚಿಕ್ಕದು, ಒಂಬತ್ತಕ್ಕಿಂತ ನಾಲ್ಕು ಚಿಕ್ಕದು, ಆರಕ್ಕಿಂತ ಎರಡು ಚಿಕ್ಕದು, ಮೂರಕ್ಕಿಂತ ಒಂದು ಚಿಕ್ಕದು, ಒಂಬತ್ತಕ್ಕಿಂತ ಎಂಟು ಚಿಕ್ಕದು, ಆರಕ್ಕಿಂತ ಐದು ಚಿಕ್ಕದು, ಏಳಕ್ಕಿಂತ ನಾಲ್ಕು ಚಿಕ್ಕದು. ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆಯನ್ನು ಗುರುತಿಸಿದ್ವಿ. ಚಿಕ್ಕದ್ರಲ್ಲಿ ದೊಡ್ಡದು, ದೊಡ್ಡದ್ರಲ್ಲಿ ಚಿಕ್ಕದು. ಈ ರೀತಿ ನಾವು ಭಾಗವನ್ನು ಮಾಡ್ಕೊತ ಏನು ಮಾಡಿದ್ವಿ, ಚಿಕ್ಕದು ಮತ್ತು ದೊಡ್ಡದನ್ನು ಸಹ ನಾವು ಕಲ್ತ್ಕೊಂಡ್ವಿ, ಕ್ರಮವಾಗಿ ಬರೆಯೋದನ್ನು ಸಹ ನಾವು ಕಲ್ತ್ಕೊಂಡ್ವಿ, ಹೌದಾ? ಹಾಗೆ ಇದೇ ಸಂಖ್ಯೆಗಳಲ್ಲಿ ನಾವು ಹಿಂದಿನ ಮುಂದಿನ ಸಂಖ್ಯೆಗಳನ್ನು ಸಹ ಮಾಡೋದನ್ನು ಕಲಿಬೇಕು. ನೋಡಿ ಇಲ್ಲಿ, ನೋಡಿ ಇಲ್ಲಿ ಒಂದು ಸಂಖ್ಯೆ ಇದೆ, ಒಂದು ರೈಲ್ ಥರ ಇದೆ. ರೈಲ್ನಲ್ಲಿ ಒಂದರಿಂದ ಒಂಬತ್ತರ ತನಕ ಸಂಖ್ಯೆಗಳನ್ನು ನಿಮಗೆ ಕೊಟ್ಟಿದೆ, ಹೌದಾ? ಒಂದರಿಂದ ಒಂಬತ್ತರ ತನಕ ಸಂಖ್ಯೆಗಳನ್ನು ಕೊಟ್ಟಿದೆ. ನೋಡಿ ಇಲ್ಲಿ ಮೂರರ ಮುಂದಿನ ಸಂಖ್ಯೆ ಯಾವುದು ಅಂತ ಈ ಮಗು ಕೇಳ್ತಾ ಇದೆ. ಒಂದು ಎರಡು ಮೂರು ಬಾಲ್ ಇಟ್ಕೊಂಡಿದೆ. ಮೂರರ ಮುಂದಿನ ಸಂಖ್ಯೆ ಯಾವುದು ಅಂತ ಈ ಮಗು ಕೇಳ್ತಾ ಇದೆ. ಆಗ ಪಕ್ಕದಲ್ಲಿರೋರು ಹೇಳ್ತಾ ಇದ್ದಾರೆ, ಮೂರಕ್ಕಿಂತ ನಾಲ್ಕು ದೊಡ್ಡದು, ಅಂದರೆ ನಾಲ್ಕು ಬಾಲಗಳನ್ನು ತೋರಿಸಿ ನಾಲ್ಕು ದೊಡ್ಡದು ಅಂತ ಹೇಳ್ತಾ ಇದೆ. ನೋಡಿ ಐದರ ಇಲ್ಲಿ ಐದು ಮೀನುಗಳಿವೆ. ಐದಕ್ಕಿಂತ ಮುಂದಿನ ಸಂಖ್ಯೆ ಯಾವುದು? ಹಿಂದೆ ಕಲಿತಿದ್ದು ದೊಡ್ಡದು ಮತ್ತು ಚಿಕ್ಕದು, ಈಗ ಮುಂದಿನ ಸಂಖ್ಯೆನ ನಾವು ಕಲಿತಾ ಇರೋದು. ಅಂದರೆ ಮುಂದೆ ಬರೋದೆಲ್ಲ ದೊಡ್ಡ ಸಂಖ್ಯೆ ಆಗಿರುತ್ತೆ, ಹಿಂದೆ ಬರೋದೆಲ್ಲ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಈಗ ಐದು ಮೀನುಗಳಿಗಿಂತ ಮುಂದಿನ ಯಾವುದು? ಆರು ಮೀನುಗಳು. ಹಾಗೆ ನೋಡಿ ನಾಲ್ಕರ ಮುಂದಿನ ಸಂಖ್ಯೆ ಯಾವುದು? ಇಲ್ಲಿ ಎಷ್ಟಿದೆ? ಆರು ಅಂತ ಕೊಟ್ಟಿದ್ದಾರೆ ಜಗ್ಗಳು. ಮುಂದಿನ ಸಂಖ್ಯೆ ಯಾವುದು? ಏಳು. ಇಲ್ಲೂ ಬರಿಬೇಕು, ಇಲ್ಲೂ ಬರಿಬೇಕು. ಎರಡರ ಮುಂದಿನ ಸಂಖ್ಯೆ ಮ್ಯಾಂಗೋನಲ್ಲೂ ಬರಿಬೇಕು, ಡ್ಯಾಶಲ್ಲೂ ಬರಿಬೇಕು, ಮೂರು ಅಂತ. ನೋಡಿ ಇಲ್ಲಿ ಮತ್ತೆ ಸಂಖ್ಯೆ ಕೇಳಿದ್ದಾರೆ, ಏಳರ ಮುಂದಿನ ಸಂಖ್ಯೆ ಯಾವುದು? ಹೇಳಿ ಮಕ್ಕಳ, ಯಾವುದು? ಎಂಟು. ಗೊತ್ತಾಯ್ತಲ್ವಾ, ಹೇಳ್ತಾ ಇದ್ದೀರ ನೀವೂ, ಎಂಟು. ಮೂರರ ಮುಂದಿನ ಸಂಖ್ಯೆ ಯಾವುದು? ನಾಲ್ಕು. ಮೂರಾದ್ಮೇಲೆ ಯಾವ್ದು ಬರುತ್ತೆ? ನಾಲ್ಕು. ನಾಲ್ಕರ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ ಯೋಚಿಸಿ? ಐದು. ಹಾಗೆ ಎಂಟರ ಮುಂದಿನ ಸಂಖ್ಯೆ ಒಂಬತ್ತು. ಎಲ್ಲ ಮುಂದಿನ ಸಂಖ್ಯೆ ಆಯಿತು. ಈಗ ಈ ಪುಟದಲ್ಲಿ ನೋಡೋಣ ಏನು ಬಂದಿದೆ. ಮುಂದಿನ ಸಂಖ್ಯೆ ಆರಾದ್ಮೇಲೆ ಏನು? ಏಳು. ಒಂದಾದ್ಮೇಲೆ ಎರಡು. ಮೂರಾದ್ಮೇಲೆ ನಾಲ್ಕು. ಐದಾದ್ಮೇಲೆ ಆರು. ಎಂಟಾದ್ಮೇಲೆ ಒಂಬತ್ತು. ಏಳಾದ್ಮೇಲೆ ಎಂಟು. ಎರಡಾದ್ಮೇಲೆ ಮೂರು. ನಾಲ್ಕಾದ್ಮೇಲೆ ಐದು. ಹೌದಾ ಮಕ್ಕಳ, ಇದಿಷ್ಟು ನೀವು ಸಂಖ್ಯೆಗಳನ್ನ ಕಲ್ತ್ಕೊಂಡ್ರಿ, ಹೌದಾ? ಈಗ ಇಲ್ಲಿ ಹೋಗೋಣ. ಈಗ ಮತ್ತೆ ಮಕ್ಕಳು ಬಂದ್ರೆ ಇಲ್ಲಿ ಇಲ್ಲಿ ಮೂರು ಬಾಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೂರು ಬಾಲ್ ಇಟ್ಕೊಂಡು ಹಿಂದಿನ ಸಂಖ್ಯೆ ಕೇಳಿದ್ದಾರೆ, ಅಂದರೆ ಚಿಕ್ಕದನ್ನ ಕೇಳಿದ್ದಾರೆ. ಈಗ ಮುಂದೆ ಬರೋದೆಲ್ಲ ದೊಡ್ಡ ಸಂಖ್ಯೆ ಆದರೆ ಹಿಂದೆ ಬರೋದೆಲ್ಲ ಚಿಕ್ಕ ಸಂಖ್ಯೆ ಆಗತ್ತೆ ಅಲ್ವಾ? ಇಲ್ಲಿ ಮೂರು ಬಾಲ್ ಇದೆ. ಮೂರು ಬಾಲಿಂದ ಹಿಂದಿನ ಸಂಖ್ಯೆ ಯಾವುದು ಅಂತ ಈ ಮಗು ಕೇಳ್ತಾ ಇದೆ. ಈ ಮಗು ಹೇಳ್ತಾ ಇದೆ ಎರಡು ಚಿಕ್ಕದು ಅಂತೇಳಿ, ಎರಡು ಬಾಲ್ಗಳನ್ನು ತೋರಿಸ್ತಾ ಇದೆ. ಈಗ ಇಲ್ಲಿ ನೋಡಿ ಐದಿದೆ, ನಾಲ್ಕಿದೆ. ಐದರ ಹಿಂದಿನ ಸಂಖ್ಯೆ, ಇಲ್ಲಿ ಐದು ಮೀನುಗಳಿದೆ, ಅದರ ಹಿಂದಿನ ಸಂಖ್ಯೆ ಯಾವುದು? ನಾಲ್ಕು. ಹಾಗೆ ಇಲ್ಲಿ ನೋಡಿ ಒಂಬತ್ತರ ಹಿಂದಿನ ಸಂಖ್ಯೆ, ನೋಡಿ ಇಲ್ಲಿ ಹೂ ಕೊಟ್ಟಿದ್ದಾರೆ, ಹೂ ಒಳಗಡೆ ಒಂಬತ್ತು ಕೊಟ್ಟೆ, ಅದ್ರ ಹಿಂದಕ್ಕೆ ಯಾವ್ದು ಬರೀತೀರಾ ನೀವು? ಎಂಟು. ಎಂಟಾದ್ಮೇಲೆ ಒಂಬತ್ತು, ಒಂಬತ್ತಕ್ಕಿಂದೆ ಎಂಟು. ನೋಡಿಲ್ಲಿ ಎಂಟರ ಹಿಂದಿನ ಸಂಖ್ಯೆ, ಈ ಮರದಲ್ಲಿ ಎಂಟಿದೆ, ಹಿಂದಿನ ಸಂಖ್ಯೆ ಬಂದು ಏಳು, ಹೌದಾ? ಮತ್ತಿಲ್ಲಿ ಕೇಳಿದ್ದಾರೆ ಸಂಖ್ಯೆ ವಾಕ್ಯದಲ್ಲಿ ಕೇಳಿದ್ದಾರೆ ಏಳರ ಮುಂದಿನ ಸಂಖ್ಯೆ. ಏಳು ಮುಂದಿನ ಸಂಖ್ಯೆ ಏಳಾದ್ಮೇಲೆ ಯಾವುದು? ಎಂಟು. ಆರರ ಮುಂದಿನ ಸಂಖ್ಯೆ ಏಳು. ನಾಲ್ಕರ ಹಿಂದಿನ ಸಂಖ್ಯೆ, ಹಿಂದಕ್ಕೆ ಹೋಗ್ಬೇಕು, ಕಡಿಮೆ ಆಗಬೇಕು, ಮೂರು.
ಆರರ ಹಿಂದಿನ ಸಂಖ್ಯೆ ಮತ್ತೆ ಕಡಿಮೆ ಆಗುತ್ತೆ ಆರಕ್ಕಿಂತ ಚಿಕ್ಕದ್ಯಾವುದು ಐದು ಅದೇ ಹಿಂದಿನ ಸಂಖ್ಯೆ ಆಗುತ್ತೆ ಈಗ ನೀವು ಕಲಿತಿದ್ದು ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಅಲ್ವಾ ಚಿಕ್ಕದು ದೊಡ್ಡದು ಹಿಂದಿನ ಮುಂದಿನ ಕಲ್ತ್ರಿ ಹಾಗೆ ಇಲ್ಲೂ ಅಷ್ಟೇ ನೋಡಿ ಹಿಂದಿನ ಸಂಖ್ಯೆ ನಾಲ್ಕರಿಂದೆ ಮೂರು ಆರಿಂದೆ ಐದು ಎಂಟರಿಂದೆ ಏಳು ನೋಡಿ ಈಗ ಸುಲಭವಾಗಿ ಬರೀತಿದ್ದಾ ಇದ್ದೀರ ಐದರಿಂದ ನಾಲ್ಕು ಒಂಬತ್ತರಿಂದೆ ಎಂಟು ಏಳರಿಂದೆ ಆರು ಎಷ್ಟು ಸುಲಭವಾಗಿ ಬರೆದ್ರಿ ಅಲ್ವಾ ನೀವು ಸಹ ಈಗ ಬೇಗ ಬೇಗ ನೋಡಿ ಈಗ ಇಲ್ಲಿ ಒಂದು ಮೊಲ ಇದೆ ಆ ಮೊಲಕ್ಕೆ ನಾವು ಸಂಖ್ಯೆಯನ್ನು ಸೇರಿಸ್ತಾ ಹೋಗ್ಬೇಕು ನಾಲ್ಕಾದ್ಮೇಲೆ ಯಾವುದಪ್ಪ ಐದು ಹೌದಾ ಮೂರಾದ್ಮೇಲೆ ಮುಂದಿನ ಸಂಖ್ಯೆ ಬರೀಬೇಕಾಗಿರೋದು ನಾಲ್ಕು ಐದು ಮೂರಾದ್ಮೇಲೆ ನಾಲ್ಕು ಆರಾದ್ಮೇಲೆ ಎಂಟು ಐದಾದ್ಮೇಲೆ ಆರು ಎರಡಾದ್ಮೇಲೆ ಮೂರು ಆರಾದ್ಮೇಲೆ ಏಳು ಈ ರೀತಿ ಆ ಮೊಲ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದೆ ಏನು ನಾಲ್ಕಾದ್ಮೇಲೆ ಐದು ಐದಾದ್ಮೇಲೆ ಆರು ಆರಾದ್ಮೇಲೆ ಏಳು ಏಳಾದ್ಮೇಲೆ ಎಂಟು ಅದೇ ರೀತಿ ತೋರಿಸಿದೆ ಇಲ್ಲಿ ನಾನೇ ಒಂದು ಕೇಳ್ತಾ ಇದ್ದೆ ನಮಗೆ ನಂತರ ಮೂರಿದೆ ನಾಲ್ಕಿದೆ ಮುಂದಿನ ಸಂಖ್ಯೆ ಯಾವುದು ಅಂತ ಇದೆ ಯಾವುದು ಅಂತೀರಾ ಹೇಳಿ ಯಾವುದು ಐದು ಇಲ್ಲೊಂದು ಪ್ರಾಣಿ ಬಂತು ಡೈನಾಸೋರಸ್ ಥರ ಇದೆ ಆರು ಇದೆಯಂತ ಅದ್ರ ಹತ್ರ ನೀನೆರಡು ಇಲ್ಲಿ ಬಂತೆ ಯಾವ್ದು ಕೊಡ್ತೀರ ಅಲ್ಲಿ ಏಳು ಎಂಟು ಇಲ್ಲಿ ಕೇಳ್ತಾ ಇದೆ ಇದೊಂದು ಪ್ರಾಣಿ ಅಲ್ವಾ ಯಾವುದಿದು ಕ್ಯಾಮಲ್ ಅಲ್ವಾ ನಾಲ್ಕಿದೆಯಂತ ಅದ್ರ ಹತ್ರ ನೀವು ಮುಂದಿನ ಸಂಖ್ಯೆ ಕೊಡಿ ಐದು ಆರು ನೋಡಿ ಇಲ್ಲಿ ಸಿಂಹ ಕೇಳ್ತಾ ಇದೆ ಅದ್ರ ಏಳು ಇದೆಯಂತೆ ಎಂಟು ಇದೆಯಂತೆ ಹಿಂದಿನ ಸಂಖ್ಯೆ ಯಾವುದು ಅಂತ ನಿಮ್ಮನ್ನು ಕೇಳ್ತಾ ಇದೆ ಆ ಸಿಂಹ ಕೇಳಿ ನೀವು ಆರು ಅಂತ ಹಾಗೆ ಇಲ್ಲೊಂದು ಡಾಗ್ ಇದೆ ಆ ಡಾಗ್ ಹತ್ರ ಎರಡು ಇದೆಯಂತೆ ನಾಲ್ಕು ಇದೆಯಂತೆ ಮಧ್ಯೆ ಏನು ಬರೆಯೋದು ಅಂತ ಗೊತ್ತಾಗ್ತಾ ಇಲ್ಲಂತೆ ಆ ಡಾಗಿಗೆ ನೀವು ಹೇಳ್ಕೊಡಿ ಹಾಗೆ ಹೇಳಿ ಅದಕ್ಕೆ ಮೂರು ಅಂತ ಹಾಗೆ ಇಲ್ಲಿ ಜಿಂಕೆ ಬಂತು ಜಿಂಕೆ ಅಂತರ ಏಳು ಸಂಖ್ಯೆ ಇದೆಯಂತೆ ಒಂಬತ್ತು ಸಂಖ್ಯೆ ಇದೆಯಂತೆ ಅದೇ ಮಧ್ಯದಲ್ಲಿ ಏನು ಬರೀಬೇಕು ಅಂತ ಅದಕ್ಕೆ ಗೊತ್ತಾಗ್ತಿಲ್ಲಂತೆ ನೀವು ಹೇಳ್ಕೊಡಿ ಅದಕ್ಕೆ ಜಿಂಕೆಗೆ ಎಂಟು ಅಂತ ಅಲ್ವಾ ನೋಡಿ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಅಷ್ಟು ಬಂತು ಇದರಲ್ಲಿ ಹೌದಲ್ವೋ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಇಷ್ಟು ಸಹ ನಿಮಗೆ ಬಂತು ನೋಡಿ ಈ ಪಾಠದಲ್ಲಿ ನೀವು ಕಲ್ತಿದ್ದು ಫಸ್ಟ್ ಏನು ಕಲ್ತ್ರಿ ಒಂದರಿಂದ ಐದರ ತನಕ ಸಂಖ್ಯೆ ಕಲ್ತ್ರಿ ಆಮೇಲೆ ಏನು ಮಾಡಿದ್ರಿ ಆರರಿಂದ ಒಂಬತ್ತರ ತನಕ ಸಂಖ್ಯೆಯನ್ನು ಕಲ್ತ್ಕೊಂಡ್ರಿ ಕಲ್ತ್ಕೊಂಡಾದ್ಮೇಲೆ ಅದನ್ನು ಕ್ರಮವಾಗಿ ಬರೆಯೋದು ಹೇಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ನೀವು ಕ್ರಮವಾಗಿ ಬರೆಯೋದನ್ನು ಕಲ್ತ್ರಿ ಮತ್ತು ಚಿಕ್ಕದು ಯಾವುದು ದೊಡ್ಡದು ಯಾವುದು ಕಲ್ತ್ಕೊಂಡ್ರಿ ಅಲ್ವಾ ಈಗ ಉದಾಹರಣೆಗೆ ಐದು ಐದಕ್ಕಿಂತ ಚಿಕ್ಕದು ಯಾವುದು ನಾಲ್ಕು ಹಾಗೆ ಐದಕ್ಕಿಂತ ದೊಡ್ಡದು ಯಾವುದು ಆರು ಐದಕ್ಕಿಂತ ಚಿಕ್ಕದು ನಾಲ್ಕು ದೊಡ್ಡದು ಯಾವುದು ಆರು ಈ ರೀತಿ ಕಲ್ತ್ಕೊಂಡ್ರಿ ಹಾಗೆ ಇಲ್ಲಿ ಮತ್ತೆ ಮಧ್ಯದ ಸಂಖ್ಯೆ ಅಂದರೆ ಐದು ಇರುತ್ತೆ ಆದರೆ ಆ ಕಡೆಗೆ ನಾಲ್ಕು ಇರುತ್ತೆ ಈ ಕಡೆಗೆ ಆರು ಇರುತ್ತೆ ಅದನ್ನು ಸಹ ಕಲ್ತ್ಕೊಂಡ್ರಿ ಹಿಂದಿನ ಮುಂದಿನ ಮಧ್ಯದ ಹಾಗೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಇದಿಷ್ಟನ್ನು ಕಲ್ತ್ಕೊಂಡ್ರಿ ಒಂದರಿಂದ ಒಂಬತ್ತುವರೆಗೆ ಎಲ್ಲ ಪಾಠಗಳನ್ನು ನೀವು ಕಲ್ತ್ಕೊಂಡ್ರಿ ಈಗ ಇದರಲ್ಲಿ ನಾವು ಯಾವ್ಯಾವ ಲೆಕ್ಕಗಳನ್ನು ಮಾಡಿದ್ವಿ ಆ ಲೆಕ್ಕಗಳನ್ನೆಲ್ಲ ನಾನು ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ ನೀವು ಸಹ ಮನೇಲಿ ಕೂತ್ಕೊಂಡು ಮಾಡ್ಬೋದು ಈಗ ನೀವು ನೋಡಿರೋದ್ರಿಂದ ನನ್ನ ಸಹಾಯ ಇಲ್ಲದೇನು ಮಾಡ್ತೀರಾ ಅಂತ ಅಂದ್ಕೊತೀನಿ ಇಲ್ಲಿ ನಾನು ಸಂಖ್ಯೆಗಳು ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳ ಪಾಠವನ್ನು ಮುಗಿಸ್ತಾ ಇದ್ದೀನಿ ಆಯ್ತಾ ಮಕ್ಕಳ ಬಾಯ್ ವೆರಿ ಗುಡ್ ಬಾಯ್ ಮಕ್ಕಳ ಎಲ್ರಿಗೂ ಧನ್ಯವಾದಗಳು